ನಮ್ಮ ಅಸೋಸಿಯೇಟ್ ಹರೀಶ್ ನಾಗರಾಜ್ ಅವರಿದ್ದಾರೆ ಸಾಕಷ್ಟು ಗಸ್ಟ್ಗಳು ಕೂಡ ಇದ್ದಾರೆ ಹರೀಶ್ ನಾಗರಾಜ್ ರೀತಿಯ ತುಂಬಾ ಎಕ್ಸೈಟ್ಮೆಂಟ್ ವಿಚಾರಗಳು ಅಂತ ವೆರಿ ಟ್ರೂ ಥ್ಯಾಂಕ್ ಯು ಮಚ್ ನವಿತಾ ಜೈನ್ ಗುಡ್ ಈವ್ನಿಂಗ್ ನಮಸ್ಕಾರ ನಾನು ಹರೀಶ್ ನಾಗರಾಜು ಈ ಕ್ಷಣದಿಂದ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇಡೀ ದೇಶವೇ ತಿರುಗಿ ನೋಡ್ತಿರುವಂತಹ ಎರಡು ರಾಜ್ಯದ ಪ್ರತಿಷ್ಠೆಯ ಕಣ ಅಂದ್ರೆ ಅದು ಮಹಾರಾಷ್ಟ್ರ ಮತ್ತು ಹರಿಯಾಣ ಯಾಕೆ ಪ್ರತಿಷ್ಠೆ ಇದು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ವೆರಿ ಸಿಂಪಲ್ ನರೇಂದ್ರ ಮೋದಿಯವರ ಬಿ ಜೆ ಪಿ ಸರ್ಕಾರ ಅಥವಾ ಎನ್ ಡಿ ಎ ಸರ್ಕಾರ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಅವರ ಆಡಳಿತ ಪಕ್ಷವನ್ನ ಹಾಗೆ ಮಗದೊಂದು ಅವಧಿಗೆ ಉಳಿಸ್ಕೊಳ್ಳಲೇಬೇಕಾದಂತಹ ಒಂದು ಪ್ರತಿಷ್ಠೆಯಲ್ಲಿದೆ ಆಡಳಿತ ಪಕ್ಷದಲ್ಲಿರುವಂತಹ ವಿರೋಧದ ಅಲೆಯನ್ನ ನಾವೆನ್ಕ್ಯಾಶ್ ಮಾಡ್ಕೋಬೇಕು ಅಂತ ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷಗಳು ಅವರು ಕೂಡ ಅಷ್ಟೇ ಜಿದ್ದಾಜಿದ್ದ ಪೈಪೋಟಿ ನಡೆಸ್ತಾ ಇದ್ದಾರೆ ನಿಮ್ಗೆ ಅನ್ಸಿರ್ಬೋದು ಕೆಲವೇ ದಿನಗಳ ಮುಂಚೆ ಪ್ರೀಪೋಲ್ ಸರ್ವೆ ಕೂಡ ಬಂತು ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕ್ಲಿಯರ್ ಕಟ್ ಆಗಿ ಎರಡೂ ಕಡೆ ಕೂಡ ಭಾರತೀಯ ಜನತಾ ಪಕ್ಷ ವಿಜಯೋತ್ಸವವನ್ನು ಸಾರುತ್ತೆ ಅನ್ನುವ ಪ್ರೀಪೋಲ್ ಸರ್ವೆ ಕೂಡ ಕೊಟ್ಟಿದ್ದಾಯಿತು ಹಾಗಾದ್ರೆ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಇಪ್ಸಾಸ್ ಎಕ್ಸಿಸ್ ಎಕ್ಸಿಟ್ ಪೋಲ್ಗಳನ್ನು ನಾವು ಕೆಲವೇ ಕ್ಷಣದಲ್ಲಿ ಅದನ್ನು ರಿವೀಲ್ ಕೂಡ ಮಾಡ್ತೀವಿ ಮತ ಹಾಕದಂತಹ ಜನರ ಅಭಿಪ್ರಾಯ ಏನು ಯಾರಿಗೆ ಜೈಕಾರ ಹಾಕಿದ್ದಾರೆ ಏನು ವರ್ಕೌಟ್ ಆಗಿದೆ ಒಂದು ಕಡೆ ಎನ್ ಡಿ ಎ ಬಿ ಜೆ ಪಿ ಮತ್ತು ಮಿತ್ರಕುಟಗಳೇನಿದೆ ಶಿವಸೇನೆ ಅದರಲ್ಲೂ ಕೂಡ ಠಾಕ್ರೆ ಕುಟುಂಬದ ಕುಡಿ ಈ ಬಾರಿ ಎಲೆಕ್ಷನ್ಲಿ ಕಂಟೆಸ್ಟ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ನೇರವಾಗಿ ಚುನಾವಣೆಗೆ ನಿಂತಿದ್ದಾರೆ ಆದಿತ್ಯ ಠಾಕ್ರೆ ಕಣಕ್ಕಿಳಿತಿದ್ದಾರೆ ಮಗದೊಂದು ಕಡೆ ಯು ಪಿ ಎ ಗೌರ್ಮೆಂಟ್ ಅಂದರೆ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಎ ಮಿತ್ರ ಪಕ್ಷಗಳು ಅವರು ಕೂಡ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಏನಾದರೂ ಅದರಲ್ಲೂ ಮಹಾರಾಷ್ಟ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಒಂದು ಸರ್ವೆ ಹೇಳ್ತಾ ಇತ್ತು ಅದನ್ನು ಮೀರಿ ಏನಾದರೂ ಯು ಪಿ ಎ ಅಧಿಕಾರಕ್ಕೆ ಬರುವ ಚಾನ್ಸಸ್ಗಳೇನಾದರೂ ಇದೆಯಾ ಇಲ್ಲ ಮೋದಿ ಅವರ ಮಾತುಗಾರಿಕೆ ಅವರ ರ್ಯಾಲಿ ಇಲ್ಲವೂ ವರ್ಕೌಟ್ ಆಗಿದೆಯಾ ಹತ್ತತ್ರ ಏಳು ಎಂಟು ರ್ಯಾಲಿಗಳನ್ನು ನರೇಂದ್ರ ಮೋದಿ ಮಾಡಿದ್ರೆ ಕಾಂಗ್ರೆಸ್ನ ಕೇವಲ ಎರಡು ಅಥವಾ ಮೂರು ರ್ಯಾಲಿಗಳನ್ನು ಮಾಡೋಕ್ಕೆ ಮಾತ್ರ ಸಾಧ್ಯ ಆಗಿದೆ ಒಂದು ರೀತಿ ರಾಷ್ಟ್ರೀಯ ನಾಯಕರು ಅಂತ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಮಾತ್ರ ಕಣಕ್ಕಿಳಿದಿದ್ದನ್ನು ನಾವು ಕಂಡಿದ್ದೇವೆ ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಜನರಿಗೆ ರ್ಯಾಲಿಗಳನ್ನು ಮಾಡಿ ಹಲವಾರು ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಏನು ವರ್ಕೌಟ್ ಆಗಿದೆ ನನ್ನ ಜೊತೆ ಸ್ಟುಡಿಯೋದಲ್ಲಿ ಮೂರು ಜನ ಅತಿಥಿಗಳಿದ್ದಾರೆ ಲೆಟ್ ಮಿ ಇಂಟ್ರಿಡ್ಯೂಸ್ ನಾನು ಪತ್ರಕರ್ತರಿಂದ ಶುರು ಮಾಡೋದಕ್ಕೆ ಬಯಸ್ತಾ ಇದ್ದೀನಿ ಏನು ಗಮನಿಸ್ತಾ ಇದ್ದಾರೆ ಈ ಬಾರಿ ಅವ್ರಿಗೂ ಅವ್ರಿಗೂ ಕುತೂಹಲ ಅಂತ ನನ್ನೂ ಕೂಡ ಕ್ವಶನ್ ಇದೆ ಹಿರಿಯ ಪತ್ರಕರ್ತರಾದಂತಹ ರಾಜಾ ಶೈಲ ಶೈಲೇಶ್ ಚಂದ್ರ ಗುಪ್ತ ಅವ್ರು ನನ್ನ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅವರ ಬಲಭಾಗದಲ್ಲಿ ಅಫ್ಕೋರ್ಸ್ ಹಿ ಈಸ್ ಆಲ್ವೇಸ್ ರೈಟ್ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಬರ್ ಮಾಡ್ಕೊಳ್ಬೇಕು ನಾನು ಕಾಂಗ್ರೆಸ್ನ ವಕ್ತಾರ ಬಿಜೇಷ್ ಕಾಳಪ್ನವರು ಇವತ್ತಿನ ಸಮಾರಂಭದಲ್ಲಿ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದೆ ಕುತೂಹಲದಿಂದ ನೋಡ್ತಿದ್ದೀರಿ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಾನು ಹಿಂಗೆ ಹೇಗೆ ನೋಡ್ತೀರಾ ಅಂತ ಹೇಳಕ್ ಬಂದೆ ಬೇಡ ಫಸ್ಟ್ ಟೈಟ್ ಕೇಳೋಣ ಆಮೇಲೆ ವಾಪಸ್ ಬರ್ತೀನಿ ಎ ಎಸ್ ಸಿ ಸಿ ವಕ್ತಾರರು ಕಾಂಗ್ರೆಸ್ ಬ್ರಿಜೇಶ್ ಕಳಪ್ಪನವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅವರ ಬಲಭಾಗದಲ್ಲಿದ್ದಾರೆ ಭಾಗದಲ್ಲಿದ್ದಾರೆ ಜೆ ಡಿ ಎಸ್ನ ಮುಖಂಡರಾದಂತಹ ಸನ್ಮಾನ್ಯ ರಮೇಶ್ ಬಾಬು ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಬಾಬು ಅವರಿಗೆ ಈ ಚುನಾವಣೆಗೂ ಅವ್ರಿಗೂ ಏನು ಸಂಬಂಧ ಅಂತ ಅನ್ನಿಸ್ತಾ ಇದ್ರೆ ಪ್ರಾದೇಶಿಕ ಪಕ್ಷವಾಗಿ ಶಿವಸೇನೆ ಈಗ ನಡೆದುಕೊಳ್ಳುತ್ತಿರುವಂಥ ರೀತಿ ಪ್ರಭಾವ ಎಲ್ಲೋ ಒಂದು ಕಡೆ ಕರ್ನಾಟಕದ ಪ್ರಾದೇಶಿಕ ಪಕ್ಷವಾಗಿರುವಂಥ ಜೆ ಡಿ ಎಸ್ ಅದರ ಭಾಗವಾಗಿರುವ ರಮೇಶ್ ಬಾಬು ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ ರಾಜ ಶೈಲೇಶ್ ಚಂದ್ರ ಗುಪ್ತ ಅವರಿಂದ ಹೇಗೆ ನೋಡ್ತಿದ್ದೀರಿ ಎಲ್ಲಿ ಈಗ ಆಲ್ಮೋಸ್ಟ್ ಬಿಜೆಪಿಗೆ ಗೆದ್ದು ಬಿಡುತ್ತೆ ಅಂತ ಒಂದು ಹವ ಎದ್ದಿದೆ ಹಾ ಶಿವಸೇನೆ ಅವ್ರ ಜೊತೆ ಶಿವಸೇನೆ ಅವ್ರ ಜೊತೆ ಕೈ ಜೋಡಿಸಿದೆ ಇಬ್ಬರೂ ಪಾರ್ಟ್ನರ್ಷನ್ ಪ್ರೋಗ್ರೆಸ್ ಕಳೆದ ಅವಧಿನಲ್ಲಿ ಇರಲಿ ಈಗ ನೀವು ಆದಿತ್ಯ ಠಾಕ್ರೆ ಏನೋ ಬಹಳ ಆಶೋತ್ತರ ಇಟ್ಕೊಂಡು ನೀವು ಅವ್ರ ಬಗ್ಗೆ ಮಾತಾಡ್ತಾರೆ ಈಗ ಕಂಡುಬಿಡ್ತಾ ಇದ್ದಾರೆ ಯಂಗ್ಸ್ಟರು ಅಷ್ಟೇ ಅಷ್ಟೇ ಇನ್ನೇನು ಇಲ್ಲ ಅಂದರೆ ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೆ ಬಂದಿದ್ದಾರೆ ಅನ್ನೋದಷ್ಟೇ ಆ ಕುಟುಂಬ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಒಪ್ಕೊಂಡು ಇವಾಗ ಬಂದಿದ್ದಾರೆ ಅನ್ನೋದಷ್ಟೇ ಮುಖ್ಯ ಸೆಲೆಕ್ಟಿವ್ ಹೋಯಿತು ಸೆಲೆಕ್ಟಿವ್ ಪಾಲಿಟಿಕ್ಸ್ ಹೋಯಿತು ಎಲೆಕ್ಟಿವ್ ಪಾಲಿಟಿಕ್ಸ್ಗೆ ಅವ್ರು ಬಂದಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕಾ ಸದ್ಯದಲ್ಲೇ ಚಾನ್ಸಸ್ ಕಡಿಮೆ ಅಲ್ವೇ ಆದ್ದರಿಂದ ಅಷ್ಟೊಂದು ಆಶೋತ್ತರಗಳನ್ನು ಇಟ್ಕೊಳ್ಳೋದು ಅಗತ್ಯ ಮಾಡುತ್ತಪ್ಪ ಚುನಾವಣೆ ಮುಂದೆ ಅವರಿಗೆ ಉಪಮುಖ್ಯಮಂತ್ರಿ ಕೊಟ್ಟರೆ ಅದೇ ದೊಡ್ಡದು ಮೊದಲನೇ ಸತಿ ಆಯ್ಕೆ ಆಗಿರ್ತಾ ಇರ್ತಾರೆ ಅವರಿಗೆ ನೀವು ಹೆಚ್ಚಿನ ಜವಾಬ್ದಾರಿನ ಅನುಭವದ ಅಭಾವ ದೃಷ್ಟಿಯಿಂದ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಬಿ ಜೆ ಪಿ ಮತ್ತು ಶಿವಸೇನೆ ಒಟ್ಟಿಗೆ ಇದೆಯಲ್ಲ ಅವರ ಒಟ್ಟು ಬಲ ಇದೆ ಅದೇ ಈಗ ಈಗ ಎಷ್ಟು ನೀರ ಸಹ ಐವತ್ನಾಲ್ಕು ನಲ್ವತ್ತೈದು ಪರ್ಸೆಂಟು ಸಾರಿ ಸಿಕ್ಕಿರೋದು ಐದು ಗಂಟೆ ಐದುವರೆ ಅದು ಯಾವ ಮಹಾ ಪರ್ಸೆಂಟೇಜು ಮಹಾರಾಷ್ಟ್ರದ ಬಿಸಿ ಎಷ್ಟು ಎಬ್ಸಿದ್ದು ಎಲ್ಲರನ್ನು ಸೇರಿಕೊಂಡು ತಾವು ಸೋತಾಗೋದನ್ನು ಈಗಲೇ ಒಪ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಬರಲೇ ಇಲ್ಲ ಕಾಂಗ್ರೆಸ್ನ ಅಧ್ಯಕ್ಷರು ನಿಮ್ಮ ಮಾತು ಪರ್ಸೆಂಟೇಜ್ ವೋಟ್ ಕಡಿಮೆ ಆಗಿದ್ದು ಹೊಡೆತ ಕಾಂಗ್ರೆಸ್ ಬೀಳುತ್ತೆ ಖಂಡಿತ ಬೀಳುತ್ತೆ ಅಂತಲೇ ನನ್ನ ಅಭಿಪ್ರಾಯ ಬ್ರಿಜೇಶ್ ಕಳಪನವರಿಂದ ಹವಾ ಇದೆ ಈ ಪರ್ಸೆಂಟೇಜ್ ಆಫ್ ವೋಟು ಕಾಂಗ್ರೆಸ್ಗೆ ಏಟ್ ಹೊಡೆಯುತ್ತೆ ಅನ್ನೋದು ಅವರ ಅಭಿಪ್ರಾಯ ನೋಡಿ ಇದುವರೆಗೂ ಯಾವುದೇ ಒಂದು ಪ್ರೀಪೋಲ್ ಸರ್ವೆ ಅಂದ್ರೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಯಾವುದೇ ಒಂದು ಪ್ರೀಪೋಲ್ ಸರ್ವೆ ಬಿ ಜೆ ಪಿ ಸೋಲುತ್ತೆ ಅಂತ ಯಾವತ್ತೂ ಕೂಡ ಹೇಳಲಿಲ್ಲ ನನಗಂತೂ ನನ್ನ ದೃಷ್ಟಿಯಲ್ಲಿ ಯಾವುದು ಬರ್ಲಿಲ್ಲ ಇದುವರೆಗೂ ನಾನು ಮುಂದೆ ಇರ್ತಿತ್ತು ಯಾವತ್ತು ಗೆಲ್ತಾನೆ ಅಂತ ಅವರು ಒಂಥರ ಅಲ್ಲಿ ಇರೋದು ಆಮೇಲೆ ಪ್ರೀಪೋಲ್ ಸರ್ವೆ ಕೂಡ ಹಾಗೆ ತೋರಿಸುವಂಥದ್ದು ದಟ್ ಬಿಜೆಪಿ ಗೆಲ್ತಾ ಇದೆ ಈ ಇದರಲ್ಲಿ ಯಾವ ಕಾಂಗ್ರೆಸ್ ಇಲ್ವೇ ಇಲ್ಲ ಅನ್ನೋ ಒಂದು ಇದುವರೆಗೂ ಬಂದಿರೋ ಯಾವುದೇ ಚುನಾವಣೆಯಲ್ಲಿ ಕೂಡ ಇಲ್ಲ ಬೇರೆ ಪಕ್ಷ ಬರ್ಬೋದು ಅನ್ನೋಂತ ಒಂದು ಚಾನ್ಸೇ ಇರಲಿಲ್ಲ ಇನ್ಫ್ಯಾಕ್ಟ್ ಇದ್ರಲ್ಲಿ ಆಮ್ ಆದ್ಮಿ ಪಕ್ಷ ಡೆಲ್ಲಿ ಗೆದ್ದಾಗ ಆದ್ರೂ ಕೂಡ ಹೇಳ್ತಾ ಇದ್ರು ಅರವತ್ತೇಳ ಗೆಲ್ತದ್ರಲ್ಲಿ ಎಪ್ಪತ್ತರಲ್ಲಿ ಅರವತ್ತೇಳು ಗೆಲ್ತು ಅಲ್ಲೂ ಕೂಡ ಅಲ್ಲೂ ಕೂಡ ಇಲ್ಲ ಬಿಜೆಪಿನಾಗ ಗೆಲ್ಲುತ್ತೆ ಅಂತ ಪ್ರೀಪೋಲ್ ಸರ್ವೀಸ್ ಎಲ್ಲ ಪ್ರೆಡಿಕ್ಟ್ ಮಾಡಿದ್ರು ಅದಕ್ಕೋಸ್ಕರ ಪ್ರೀಪೋಲ್ ಸರ್ವೀಸ್ ಅದೊಂದು ಬಿಸ್ನೆಸ್ ಅದು ಅದು ಮಾಡಲಿ ಜೊತೆಗೆ ಒಂದು ಎಕ್ಸಿಟ್ ಪೋಲ್ ಕೂಡ ಸೇಮ್ ಆಗುತ್ತೆ ಸೊ ಆ ಕಾರಣದಿಂದ ಅದನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತೆ ಇವರು ವಾಜಪೇಯಿ ಅವರು ಗೆಲ್ತಾರೆ ಅಂತ ಹೇಳ್ತಾ ಇದ್ರು ಸೋನಿಯಾ ಗಾಂಧಿ ಅವರಿಗೆ ಬರೀ ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಜನ ಒಪ್ಪಿದ್ರು ಅಂತ ಹೇಳ್ತಾ ಇದ್ರು ವಾಜಪೇಯಿ ಅವರು ಐವತ್ತಾರು ಪರ್ಸೆಂಟ್ ಜನ ಒಪ್ಪಿದ್ರು ಅದಕ್ಕೋಸ್ಕರ ವಾಜಪೇಯಿ ಅವರು ಮತ್ತೆ ಗೆಲ್ತಾರೆ ಅಂತ ಸೊ ಎರಡ್ ಸಾವಿರದ ನಾಲ್ಕರಿಂದ ನಾನು ಸತತವಾಗಿ ನಾನು ಪ್ರೀ ಪೋಲ್ಸ್ ಮತ್ತೆ ಎಕ್ಸಿಟ್ ಪೋಲ್ಸ್ ಎಲ್ಲ ನೋಡ್ಕೊಳ್ತಾ ಬರ್ತಾ ಇದ್ದೀನಿ ಅದ್ರಲ್ಲಿ ನನಗಂತೂ ಯಾವುದಕ್ಕೂ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಅದೇ ಅಲ್ಲ ಏನೇ ಇರಲಿ ಫೈನಲ್ ರಿಸಲ್ಟ್ಸ್ ಏನ್ ಬರುತ್ತೆ ಅದನ್ನ ನೋಡ್ಕೊಂಡು ನಾವು ಅದನ್ನ ಒಪ್ಕೋಬೇಕು ಇದು ಬ್ರಿಜೇಶ್ ಕಾಳಪ್ಪನವರ ಮಾತು ಕೋರ್ಸ್ ಜೆಡಿಎಸ್ ನ ರಮೇಶ್ ಬಾಬು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರ ಮಾತು ಕೇಳಕ್ ಮುಂಚೆ ಮಂಚೆಕ್ ಬ್ರೇಕ್ ತಗೊಂಡು ಹಾಪಸ್ ಬರ್ತೀನಿ